ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಲೋಕಸಭಾ ಎಲೆಕ್ಷನ್ಗೆ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಬಿಜೆಪಿ ಪಟ್ಟಿ ರಿಲೀಸ್ ಬಳಿಕ ಕಾಂಗ್ರೆಸ್ ತನ್ನ 31 ಅಭ್ಯರ್ಥಿಗಳ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ. ಕರ್ನಾಟಕದಿಂದ 7 ಅಭ್ಯರ್ಥಿಗಳು ಅಂತಿಮವಾಗಿದ್ದು, 2 ಕ್ಷೇತ್ರವನ್ನು ಪೆಂಡಿಂಗ್ ಇರಿಸಲಾಗಿದೆ. ಶಿವಮೊಗ್ಗದಿಂದ ಗೀತಾ, ಮಂಡ್ಯದಿಂದ ಸ್ಟಾರ್ ಚಂದ್ರುಗೆ ಅದೃಷ್ಟ ಖುಲಾಯಿಸಿದೆ. ಇವತ್ತು ಮಹಿಳಾ ದಿನ. ಕನ್ನಡಿಗರು ಹೆಮ್ಮೆ ಪಡುವಂಥ ನಿರ್ಧಾರವನ್ನ ಮೋದಿ ಕೈಗೊಂಡಿದ್ದಾರೆ. ಟೆಕ್ ದೈತ್ಯ ಇನ್ಫೋಸಿಸ್ ಕಟ್ಟುವಲ್ಲಿ ಪತಿಗೆ ಹೆಗಲಾದಂಥ ಸಾಧಕಿ ಸುಧಾಮೂರ್ತಿಗೆ ಮೇಲ್ಮನೆಯ ಗೌರವ ಸಿಕ್ಕಿದೆ. ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿ ಪ್ರಧಾನಿ ಶುಭ ಕೋರಿದ್ದು ಸುಧಾಮೂರ್ತಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಬ್ಲಾಸ್ಟ್ ಆದ ಬಳಿಕ ಬಂದ್ ಆಗಿದ್ದ ರಾಮೇಶ್ವರಂ ಕೆಫೆ ಮತ್ತೆ ಆರಂಭ ಆಗಿದೆ. ಗ್ರಾಹಕರ ಸೇವೆಗೆ ನಾಳೆ ತೆರೆದುಕೊಳ್ತಾ ಇದೆ. ಸುರಕ್ಷತೆಯ ಕಾರಣಕ್ಕಾಗಿ ಮೆಟಲ್ ಡಿಟೆಕ್ಟರ್ ಅನ್ನು ಅಳವಡಿಸಲಾಗಿದೆ. ಇತ್ತ ಬಳ್ಳಾರಿಯಲ್ಲಿ ಎನ್ಐಎ ತನಿಖೆ ನಡೀತಾ ಇದ್ದು, ಕನ್ವರ್ಟ್ ಆಗಿರೋ ಮುಸ್ಲಿಂ ಯುವಕನ ವಿಚಾರಣೆ ನಡೆದಿದೆ. ಇದು ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಮಠ. ರೋಗ ರುಜಿನಗಳನ್ನು ತೊಲಗಿಸೋ ಕ್ಷೇತ್ರ. ಆದರೆ ಮಠದ ಸ್ವಾಮಿ ಇದನ್ನೇ ಲಾಭಕ್ಕೆ ಬಳಸಿದ್ದ. ಚಿಕಿತ್ಸೆಯ ನೆಪದಲ್ಲಿ ಅಪ್ರಾಪ್ತಿಯ ಬೆತ್ತಲೆ ವಿಡಿಯೋ ಮಾಡಿ ಹಣಕ್ಕಾಗಿ ಡಿಮಾಂಡ್ ಇಟ್ಟ ಆರೋಪ ಕೇಳಿಬಂದಿದೆ. ಸದ್ಯ ಪಾಪಿ ಸ್ವಾಮಿ ಜೈಲ್ ಪರೇಡ್ ನಡೆಸಿದ್ದಾರೆ. ಸಂಜೆಯಾಗ್ತಾ ಇದ್ದಂತೆ ಲಕ್ಷ್ಮೀ ಬಾರಮ್ಮ ಅಂತ ಮನೆ ಮನೆಗೆ ಬರ್ತಾ ಇದ್ದ ಕಿರುತೆರೆ ನಟಿ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. 3 ತಿಂಗಳ ಹಿಂದಿನ ಆಕ್ಸಿಡೆಂಟ್ ಕೇಸ್ನ ಬಣ್ಣ ಬಯಲಾಗಿದೆ. ನಡು ರಸ್ತೆಯಲ್ಲೇ ರಂಪಾಟ ನಡೆಸಿದ್ದ ಲಕ್ಷ್ಮೀ ಸಿದ್ದಯ್ಯ ಸೀರಿಯಲ್ ಕಹಾನಿ ರಿವೀಲ್ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.